ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಶಿಕ್ಷಣದಲ್ಲಿ ಕಂಪ್ಯೂಟರ್ನ ಪಾತ್ರ ಕುರಿತು ಪ್ರಬಂಧವನ್ನು ತಿಳಿಯೋಣ. ಮಕ್ಕಳೇ, ಪೀಠಿಕೆ ವಿಜ್ಞಾನವು ನಮಗೆ ಕಂಪ್ಯೂಟರ್ನಂತಹ ಅದ್ಭುತ ಕೊಡುಗೆಯನ್ನು ನೀಡಿದೆ. ಕಂಪ್ಯೂಟರ್ನಿಂದ ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಮಾಹಿತಿಗಳನ್ನು ಸುಲಭವಾಗಿ ಪಡೆಯಲು ಮತ್ತು ಸಂಗ್ರಹಿಸಲು ತುಂಬ ಅನುಕೂಲವಾಗಿದೆ. ವಿವರಣೆ: ಕಂಪ್ಯೂಟರನ್ನು ಶಾಲಾ ಕಾಲೇಜುಗಳಲ್ಲಿ, ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲಿ, ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಬಳಸಲಾಗುತ್ತಿದೆ. ವಿಷಯದ ಕುರಿತು ಹೆಚ್ಚಿನ ಜ್ಞಾನ ಪಡೆಯಲು ಸಹಾಯಕವಾಗಿದೆ. ಇಂಟರ್ನೆಟ್ ಮೂಲಕ ತಕ್ಷಣವೇ ವಿಷಯದ ಭಂಡಾರವನ್ನೇ ತಿಳಿಯಬಹುದು. ಇಂಟರ್ನೆಟ್ ಮೂಲಕ ದೂರ ಶಿಕ್ಷಣಕ್ಕೆ ಸಹಾಯಕವಾಗಿದೆ. ಕಂಪ್ಯೂಟರ್ ದೃಶ್ಯ ಮತ್ತು ಶ್ರವಣ ಎರಡನ್ನೂ ಹೊಂದಿರುವುದರಿಂದ ಸಾಫ್ಟ್ವೇರ್ ಮೂಲಕ ಹಲವಾರು ರೀತಿಯಲ್ಲಿ ಅನುಕೂಲಕರವಾಗಿದೆ. ಬೋಧನಾ ಕಲಿಕಾ ಪ್ರಕ್ರಿಯೆಗೆ ತುಂಬ ಸಹಾಯಕವಾಗಿದೆ. ಪರೀಕ್ಷಾ ಕಾರ್ಯ ಯೋಜನೆಗಳನ್ನು, ಮೆಮೊರಿ ಸಾಧನಗಳನ್ನು ಕಂಪ್ಯೂಟರ್ನಲ್ಲಿ ಪದೇ ಪದೇ ಬಳಸಬಹುದು. ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ವಾಸಾರ್ಹವಾಗಿ ಮಾಹಿತಿ ಮರುಪಡೆಯುವಿಕೆಗೆ ಕಂಪ್ಯೂಟರ್ ತಂತ್ರಜ್ಞಾನವು ತುಂಬ ಸಹಾಯಕವಾಗಿದೆ. ಮೂಲಭೂತ ಜ್ಞಾನ ಕೌಶಲ್ಯಗಳನ್ನು ಪಡೆಯಲು ವಿವಿಧ ಕ್ಷೇತ್ರಗಳು ಹಾಗೂ ವಲಯಗಳಲ್ಲಿನ ಅಧ್ಯಯನದ ವಿವಿಧ ಶಾಖೆಗಳಿಗೆ ಅನುಕೂಲವಾಗಿದೆ. ಕಾಲೇಜ್ಗಳಲ್ಲಿ ವಿಷಯಗಳ ಸಾಫ್ಟ್ವೇರ್ಗಳನ್ನು ಬಳಸಿ ಮಾಹಿತಿ ಸಂಗ್ರಹಿಸಲು ಅನುಕೂಲಕರವಾಗಿದೆ. ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಮಲ್ಟಿಮೀಡಿಯಾ ಮತ್ತು ಸೌಂಡ್ ಪ್ರಾಜೆಕ್ಟ್ಗಳಲ್ಲಿ ತೋರಿಸಲು ಸಹಾಯಕವಾಗಿದೆ. ಕಂಪ್ಯೂಟರ್ ಮೂಲಕ ಕಲಿಯಲು ಮಕ್ಕಳು ಆಸಕ್ತಿ ತೋರುತ್ತಾರೆ. ಕಂಪ್ಯೂಟರ್ನಿಂದ ಸಮಯ ಮತ್ತು ಶ್ರಮ ಉಳಿಯುತ್ತದೆ, ಸಂಶೋಧನಾ ಕಾರ್ಯವನ್ನು ಸುಧಾರಿಸುತ್ತದೆ. ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಮಗ್ರಿಗಳನ್ನು, ಪುಸ್ತಕಗಳನ್ನು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕಂಪ್ಯೂಟರ್ನಲ್ಲಿ ಸುಲಭವಾಗಿ ಸಂಗ್ರಹಿಸಬಹುದು. ಪೋಷಕರು ಶಿಕ್ಷಣದಲ್ಲಿ ಮಕ್ಕಳ ಪ್ರಗತಿಯನ್ನು ಸುಲಭವಾಗಿ ತಿಳಿಯಬಹುದು. ಉಪಸಂಹಾರ: ಕಂಪ್ಯೂಟರ್ ಇದು ಶಾಲಾ ಪಠ್ಯಕ್ರಮದ ಒಂದು ಭಾಗವಾಗಿದೆ, ಪರಿಣಾಮಕಾರಿ ಬೋಧನಾ ಕಲಿಕೆಗೆ ಸಹಾಯಕವಾಗಿದೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಕಂಪ್ಯೂಟರ್ ಸಹಾಯಕವಾಗಿದೆ. ಇಮೇಲ್ ಮೂಲಕ ವಿಷಯಗಳ ಮಾಹಿತಿಯನ್ನು ಪರಸ್ಪರರು ಹಂಚಿಕೊಳ್ಳಲು ಸಹಾಯಕವಾಗಿದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.